ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇವಾಗ ತಾನೇ ಒಬ್ಬರು ಬೆಂಗಳೂರಿಂದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಕೊನೆಯವರೆಗೂ ನೋಡಿ. ನೋಡಿ, ಮದುವೆ ಬೇಡ, ಒಬ್ಬ ನೋಡಿಕೊಳ್ಳುವಂಥ ಒಬ್ಬ ಒಳ್ಳೆಯ ಮಿಂಡ ಬೇಕು, ಯಾರಾದರೂ ಇದ್ದರೆ ಬೆಂಗಳೂರಿಗೆ ಬನ್ನಿ ಅಂತೇಳಿ ತಮ್ಮ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ಪ್ರೊಫೈಲ್ ಡೀಟೇಲ್ಸ್ ಮಾತ್ರ ಖಂಡಿತವಾಗಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮಗೆ ಯಾವ ರೀತಿಯಾದ ಒಬ್ಬ ಹುಡುಗ ಕೂಡ ಬೇಕು ಏನಂತೇಳಿ ಪ್ರತಿ ಒಂದು ಡೀಟೇಲ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ನಿಮ್ಮ ಹತ್ರ ಆ ಒಂದು ಕ್ವಾಲಿಟೀಸ್ ಇದ್ದರೆ ಖಂಡಿತವಾಗಲೂ ನೀವೇ ಇವರಿಗೆ ಅಪ್ರೋಚ್ ಕೂಡ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವರಿಗೆ ಶೇರ್ ಕೂಡ ಮಾಡಿ. ಫ್ರೆಂಡ್ಸ್, ಬನ್ನಿ ಅವರ ಒಂದು ಬಯೋಡೇಟಾ ಕೂಡ ನೋಡ್ತಾ ಹೋಗೋಣ. ಹೆಸರು ಸಲ್ಮಾ ಬಾನು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಊರು ಬೆಂಗಳೂರಿನ ಕಲ್ಯಾಣ ನಗರ ಅಂತೇಳಿ ಹೇಳ್ಕೊಂಡಿದ್ದಾರೆ. ವಯಸ್ಸು ನೋಡೋದಾದರೆ 28 ವರ್ಷ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಜಾತಿ ಮುಸ್ಲಿಮ್ಸ್, ಇವರ ಒಂದು ಕ್ಯಾಶ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ವೈವಾಹಿಕತೆ ನೋಡೋದಾದರೆ ಇನ್ನೂ ಕೂಡ ಮದುವೆ ಆಗಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಬಟ್ ತೂತು ಮಾಡಿಸಿಕೊಂಡು ಅನುಭವನೇ ಇಲ್ಲ ಅಂತೇಳಿ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ಕೂಡ ಹೇಳ್ಕೊಂಡಿದ್ದಾರೆ. ಕೆಲಸ ಮೆಡಿಕಲ್ ಸ್ಟೋರ್ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಅಂದರೆ ಇವರದೇ ಒಂದು ಓನ್ ಬಿಸ್ನೆಸ್ ಕೂಡ ಇದೆ, ಅದು ಮೆಡಿಕಲ್ ಸ್ಟೋರ್ ಆಗಿರುತ್ತೆ. ಯಾಕಂದರೆ ಇವರು ಬಿ ಫಾರ್ಮಾ ಒಂದು ಕಂಪ್ಲೀಟ್ ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಮೆಡಿಕಲ್ ಸ್ಟೋರ್ನ ಕೂಡ ಹಾಕಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ಆದಾಯ ನೋಡೋದಾದರೆ ತುಂಬಾ ಚೆನ್ನಾಗಿದೆ ಅಂತೇಳಿ ಹೇಳಿದ್ದಾರೆ. ಜೊತೆಗೆ ಇವರ ಒಂದು ಆಸ್ತಿ ನೋಡೋದಾದರೆ ಫ್ರೆಂಡ್ಸ್, ಸ್ವಂತ ಒಂದು ಮನೆ ಕೂಡ ಇದೆ, ಜೊತೆಲಿ ಕಾರು ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದು ಅವರ ಒಂದು ಆಸ್ತಿಯ ಬಗ್ಗೆ ಒಂದು ಮಾಹಿತಿಯಾಗಿರುತ್ತೆ. ಇದನ್ನು ಕೂಡ ಕೊನೆಯದಾಗಿ ಅದರ ಬಗ್ಗೆ ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಕೊಂಡಿದ್ದಾರೆ. ಅವಕಾಶ ತೂತು ಕೇಳಿದರೆ ಮಾತ್ರ ನಾನು ಕೊಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಅಂದರೆ ಓನ್ಲಿ ಫಾರ್ ಅವರಿಗೆ ಮಾಡುವಂಥ ಒಬ್ಬ ಒಳ್ಳೆಯ ಗಂಡು ಕೂಡ ಬೇಕಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಹಾಗೆಯೇ ಅವರ ಒಂದು ಹವ್ಯಾಸ ನೋಡೋದಾದರೆ ದಿನಾಲೂ ಮೆಡಿಟೇಷನ್ ಕೂಡ ಮಾಡೋದು ಇವರ ಒಂದು ಗುಡ್ ಹ್ಯಾಬಿಟ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿ ಕೂಡ ಈ ರೀತಿಯಾಗಿದೆ ಅಂತೇಳಿ ಬೇಸಿಕ್ ಇನ್ಫಾರ್ಮೇಷನ್ನ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಬನ್ನಿ, ಇವರ ಒಂದು ಜೀವನದಲ್ಲಿ ಈ ಒಂದು ಪ್ರೊಫೈಲ್ ಕಳಿಸ್ಲಿಕ್ಕೆ ಒಂದು ಮೇನ್ ರೀಸನ್ಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸುಖ ಇಲ್ಲದೆ ಒಂದು ಆಗಿರುವಂಥ ಒಂದು ಕಷ್ಟಗಳು ನೋಡಿ ಈ ರೀತಿಯಾಗಿದೆ. ಸೊ ಹಾಗಾಗಿ ನಾನು ಈ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ನನಗೆ ತುಂಬ ಗಂಡಸರ ಜೊತೆ ಮಾಡಿಸಿಕೊಳ್ಳುವ ಆಸೆ ಕೂಡ ಆಗ್ತಿದೆ, ಬಟ್ ನನ್ನ ಗೆಳತಿ ಮಾಡಿಸಿಕೊಂಡಿರೋ ಒಂದು ಅನುಭವ ಕೇಳಿ ಕೇಳಿ ತೂತಲ್ಲಿ ಬೆರಳು ಕೂಡ ಹಾಕಿ ಸಮಾಧಾನ ಕೂಡ ಮಾಡಿಕೊಳ್ಳುತ್ತೇನೆ ಅಂತೇಳಿ ಅವರ ಒಂದು ಕಷ್ಟನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ನೋಡಿ, ಯಾವಾಗ ಅವರಿಗೆ ಅದರ ಒಂದು ನೀಡ್ ಇರುತ್ತೆ, ಅವತ್ತು ಫುಲ್ಫಿಲ್ ಆಗಲ್ವೋ, ಅವಾಗ ಇನ್ನೊಬ್ಬರ ಒಂದು ಎಕ್ಸ್ಪೀರಿಯೆನ್ಸ್ನ ಕೇಳಿ ಕೂಡ ಅವರು ಬೆರಳು ಕೂಡ ಹಾಕಿ ಸಮಾಧಾನ ಕೂಡ ಮಾಡ್ಕೊಳ್ತಿದ್ರಂತೆ. ಜೊತೆಯಲ್ಲಿ ನೋಡಿ, ದಿನ ರಾತ್ರಿ ಮಾಡಿಸಿಕೊಳ್ಳುವ ಒಂದು ಆಸೆ ಕೂಡ ಆಗುತ್ತದೆ, ಆದರೆ ಯಾರು ಕೂಡ ಇಲ್ಲ ಅಂತೇಳಿ ಹೇಳಿದರೆ. ಫ್ರೆಂಡ್ಸ್, ಅಂದರೆ ಮಾಡಿಸಿಕೊಳ್ಳುವ ಒಂದು ಆಸೆ ಕೂಡ ಇದ್ರೂ, ಬಟ್ ಮಾಡುವಂಥ ಒಬ್ಬ ಒಳ್ಳೆ ಗಂಡು ಕೂಡ ಸಿಗ್ತಾ ಇಲ್ಲ ಅಂತೇಳಿ ಏನು ಮಾಡ್ತಿದ್ರು ನೋಡಿ, ಅದಕ್ಕೆ ಹೊರದೇಶದವರು ಮಾಡುವಂಥ ಒಂದು ವಿಡಿಯೋನ ನೋಡಿ ಏನಾದರೂ ಒಂದು ಹಾಕಿಕೊಂಡು ಮಲಗುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಅಂದರೆ ಇವರೆಲ್ಲ ಏನು ಮಾಡ್ತಾರಲ್ಲ, ಆ ಒಂದು ವಿಡಿಯೋ ಎಲ್ಲ ಕೂಡ ನೋಡಿಕೊಂಡು ಅದರಲ್ಲೇ ಒಂದು ಸಮಾಧಾನ ಕೂಡ ಪಡೆದುಕೊಳ್ಳುತ್ತೇನೆ ಅಂತೇಳಿ ಅವರು ಒಂದು ಜೀವನದಲ್ಲಿ ಅನುಭವಿಸುತ್ತಿರುವ ಒಂದು ಕಷ್ಟಗಳು ಈ ರೀತಿಯಾಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇದೆಲ್ಲ ಸರಿ ಹೋಗಬೇಕು ಅಂದರೆ ಚೆನ್ನಾಗಿ ಎತ್ತಿ ಕೊಡುವಂಥ, ಅಂದರೆ ಚೆನ್ನಾಗಿ ಎತ್ತಿ ಹೊಡೆಯುವಂಥ ಒಬ್ಬ ಗಂಡು ಇದ್ದರೆ ಕರೆ ಕೂಡ ಮಾಡಿ ಅಂತೇಳಿ ಅವರ ಒಂದು ಡೀಟೇಲ್ಸ್ ಎಲ್ಲ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಬಟ್ ಡೀಟೇಲ್ಸ್ ಜಾಯ್ನಿಂಗ್ ಆದ ಪರ್ಸನ್ಸ್ಗೆ ನಾನು ಡೈರೆಕ್ಟಾಗಿ ಒಂದು ಇಂಡಿವಿಜುವಲ್ ವಿಡಿಯೋ ಕೂಡ ಮಾಡಿ ನಿಮಗೆ ಒಂದು ಅವರ ಒಂದು ಬಯೋಡೇಟಾ ಮತ್ತು ಅದನ್ನೆಲ್ಲ ಕೂಡ ಇಂಡಿವಿಜುವಲಾಗಿ ಕೂಡ ಶೇರ್ ಕೂಡ ಮಾಡ್ತೇನೆ. ಫ್ರೆಂಡ್ಸ್, ಇದು ಅವರ ಒಂದು ಜೀವನದಲ್ಲಿ ಅನುಭವಿಸುತ್ತಿರುವ ಒಂದು ಕಷ್ಟಗಳು ಹೀಗಿದೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ಮಾಡುವಂಥ ಒಂದು ಗಂಡಿನ ಒಂದು ಸಾಮರ್ಥ್ಯ ಹೀಗಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಯಾಕಂದರೆ ವಿಥೌಟ್ ಒನ್ ಪರ್ಸನ್ ಅವರ ಒಂದು ಎಬಿಲಿಟಿ ಇಲ್ಲದೇ ಯಾವುದೇ ಒಂದು ಕನ್ಫರ್ಮೇಷನ್ ಕೂಡ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಕ್ವಾಲಿಟೀಸ್ ಮಸ್ಟ್ ಅಂಡ್ ಶುಡ್ ಆಗಿ ಇದ್ದರೆ ಮಾತ್ರ ನಾನು ಕನ್ಫರ್ಮ್ ಆಗಿ ಅವರ ಒಂದು ಜೊತೆ ನಾನು ಜೀವನ ಕೂಡ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ನೋಡಿ, ಫಸ್ಟ್ ಒನ್ನು ಟೋಟಲಾಗಿ 5 ಕ್ವಾಲಿಟೀಸ್ ಕೂಡ ಇದೆ. ಅದರಲ್ಲಿ ನಾನು ಕರೆದಾಗ ಮಾತ್ರ ನನಗೆ ಒಂದು ಸಮಯ ಕೊಡುವಂಥ ಒಬ್ಬ ಗಂಡು ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಅಂದರೆ ನಿಮ್ಮ ಫ್ರೀ ಟೈಮಲ್ಲಿ ಅಲ್ಲ, ಅವರ ಒಂದು ಫ್ರೀ ಟೈಮಲ್ಲಿ ನೀವು ಹೋಗುವಂಥ ಒಬ್ಬ ಒಳ್ಳೆಯ ಗಂಡು ಕೂಡ ಆಗಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಜೊತೆಯಲ್ಲಿ ಒಮ್ಮೊಮ್ಮೆ ಮನೆಯಲ್ಲಿ ಯಾರು ಕೂಡ ಇರಲ್ಲ, ಆಗ ಮನೆಗೆ ಬಂದು ಚೆನ್ನಾಗಿ ಎತ್ತಿ ಕೊಡ್ತೀನಿ, ರಸ ಸೋರುವ ತನಕ ಕೇಯಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್, ಈ ಒಂದು ಸಾಮರ್ಥ್ಯ ಕೂಡ ನಿಮ್ಮ ಹತ್ರ ಮೇನ್ ಆಗಿ ಇರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಗೆ
ಮೊದಲೇ ಹೇಳಿದ ಹಾಗೆ ತೂತು ಚೆನ್ನಾಗಿ ಕೈದು ರಸ ಚೆಲ್ಲಿ ಸುಖ ಕೊಡುವವರು ಮಾತ್ರ ಬನ್ನಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಮೇನಾಗಿ ಅವ್ರು ಹೇಳಿದ್ರಲ್ಲ ತೂತು ಕೇಯುವಂಥ ಒಂದು ಗಂಡು ಏನು ಬೇಕಂದ್ರಲ್ಲ, ಸೊ ಹಾಗಾಗಿ ಕೈದು ರಸ ಕೂಡ ಅದರಲ್ಲಿ ಬಿಡುವಂಥ ಒಬ್ಬ ಒಳ್ಳೆಯ ಕೂಡ ಗಂಡು ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಯಲ್ಲಿ ಒಂದು ವೇಳೆ ಕೈದಿಲ್ಲ ಅಂದರೆ ನಾನು ಕೊಡಲ್ಲ, ಇನ್ನೊಮ್ಮೆ ಯಾವತ್ತೂ ಕೂಡ ಕರೆಯೋದೇ ಇಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅಂದರೆ ಒಂದು ಟೈಮ್ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಒಂದು ಚಾನ್ಸ್ ಕೂಡ ಇರುತ್ತೆ. ಅದರಲ್ಲೇ ನೀವು ಚೆನ್ನಾಗಿ ಅವರಿಗೆ ತೃಪ್ತಿಪಡಿಸಿದರೆ ನೀವೇ ಒಂದು ಕನ್ಫರ್ಮ್ ಕೂಡ ಆಗ್ತೀರಾ, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಬಗ್ಗಿಸಿ ಮಾಡ್ತೀನಿ ಅಂದರೆ ಬಗ್ಗಿ ಕೊಡ್ತೀನಿ, ಮಲ್ಕೊಂಡು ಅಂದರೆ ನಾನು ಕಾಲೆತ್ತಿ ಕೂಡ ಕೊಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ನಿಮಗೆ ಇಷ್ಟೊಂದು ನಾನು ಕೋಆಪ್ರೇಟ್ ಕೂಡ ಮಾಡ್ತೇನೆ, ಬಟ್ ನೀವು 100% ನನಗೆ ತೃಪ್ತಿ ಕೂಡ ಪಡಿಸ್ಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಒಬ್ಬ ಹುಡುಗನ ಹತ್ರ ಇರಬೇಕಾದಂಥ ಒಂದು ಕ್ವಾಲಿಟೀಸ್ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದೆಲ್ಲ ಇದ್ದರೆ ಖಂಡಿತವಾಗಲೂ ಕೂಡ ನಾನು ಎತ್ತಿ ಕೊಡುತ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಜೊತೆಗೆ ಅವರ ಒಂದು ಬಿಸ್ನೆಸ್ ಕೂಡ ಈ ರೀತಿಯಾಗಿ ನಡೆಯುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ನಮ್ಮ ಮೆಡಿಕಲ್ ಸ್ಟೋರ್ ಒಂದು ಕೆಲಸ ಕೂಡ ಈ ರೀತಿಯಾಗಿರುತ್ತೆ ನೋಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ನೋಡಿ, ಇದರಲ್ಲಿ ರೆಸ್ಪಾನ್ಸಿಬಿಲಿಟಿ ಕಮ್ಯುನಿಟಿ ಬೇಸ್ಡ್ ಫಾರ್ಮಸಿಟಿಕ್ಸ್ ರೆಸ್ಪಾನ್ಸಿಬಿಲಿಟೀಸ್ ಇನ್ಕ್ಲೂಡಿಂಗ್ ಚೆಕ್ಕಿಂಗ್ ಆ್ಯಂಡ್ ಡಿಸ್ಪೆನ್ಸಿಂಗ್ ಆಫ್ ಪ್ರಿಸ್ಕ್ರಿಪ್ಷನ್ ಡ್ರಗ್ಸ್, ಪ್ರೊವೈಡಿಂಗ್ ಅಡ್ವೈಸ್ ಆನ್ ಡ್ರಗ್ಸ್ ಸೆಲೆಕ್ಷನ್ ಆ್ಯಂಡ್ ಯೂಸಸ್ ಟು ಡಾಕ್ಟರ್ಸ್ ಆ್ಯಂಡ್ ಅದರ್ ಹೆಲ್ತ್ ಪ್ರೊಫೆಷನಲ್ ಆ್ಯಂಡ್ ಕನ್ಸೆಲಿಂಗ್ ಪೇಷಂಟ್ ಇನ್ ದ ಹೆಲ್ತ್ ಪ್ರಮೋಷನ್ಸ್ ಡಿಕ್ರೀಸ್ ಪ್ರಿವೆನ್ಷನ್ ಆ್ಯಂಡ್ ಪ್ರಾಪರ್ ಯೂಸ್ ಮೆಡಿಷನ್ಸ್. ಇದೆಲ್ಲ ರೀತಿಯಾಗಿ ನಾವು ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ತಗೊಂಡು ಕೆಲಸ ಮಾಡಿರ್ತೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಅದು ನೋಡಿ, ಈ ರೀತಿಯಾಗಿ ಕೆಲಸ ಇರುತ್ತಂದರೆ ಈ ಒಂದು ಫಾರ್ಮಸ್ಯೂಟಿಕ್ಸ್ ಏನಿರ್ತಾರಲ್ಲ ಅವ್ರದ್ದು ಮೇನ್ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿರುತ್ತಂದರೆ ಅವರು ಯಾವ ಒಂದು ಟ್ಯಾಬ್ಲೆಟ್ನ ಒಂದು ಕೇಳ್ತಾರೆ ಅದನ್ನು ಪ್ರೊವೈಡ್ ಮಾಡೋದು ಇವರ ಒಂದು ಬೆಸ್ಟ್ ಕೆಲಸ ಆಗಿರುತ್ತೆ. ಜೊತೆಯಲ್ಲಿ ಯಾವುದಾದ್ರೂ ಒಂದು ಸೊಲ್ಯೂಷನ್ ಆಗಲಿಲ್ಲ ಅಂದರೆ ಡಾಕ್ಟರ್ಗೆ ಕೂಡ ಕನ್ಸಲ್ಟ್ ಮಾಡೋದು ಇವರ ಒಂದು ಒಳ್ಳೆಯ ವರ್ಕ್ ಕೂಡ ಆಗಿರುತ್ತೆ ಫ್ರೆಂಡ್ಸ್. ಹಾಗೆಯೇ ಏನಾದರೂ ಒಂದು ಹೆಲ್ತ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಕೌನ್ಸೆಲಿಂಗ್ ಆಗಿರ್ಬೋದು, ಆ ಥರ ಇದ್ದರೂ ಕೂಡ ಪೇಷೆಂಟ್ಗೆ ಒಂದು ಹೆಲ್ತ್ ಬಗ್ಗೆ ಒಂದು ಪ್ರಮೋಷನ್ ಕೂಡ ಮಾಡೋದು ಇವರ ಒಂದು ಗುಡ್ ವರ್ಕ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಬಿಸ್ನೆಸ್, ಈ ರೀತಿಯಾಗಿ ಜನರಿಗೆ ಬೆನಿಫಿಟ್ಸ್ ಕೂಡ ಇದೆ, ಹೆಲ್ಪ್ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬನ್ನಿ ಅವರ ಒಂದು ಮನೆ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಮನೆ ನೋಡಿ ಫ್ರೆಂಡ್ಸ್, ಟೋಟಲಾಗಿ ನಿಮಗೆ 30x45 ಒಂದು ಸ್ಕ್ವೇರ್ ಫೀಟ್ ಹೌಸ್ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಅವರ ಒಂದು ಮನೆ ಕೂಡ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಈ ಒಂದು ಮನೆಯಲ್ಲಿ ಟೋಟಲಾಗಿ ಒಂದು ಸೆಕೆಂಡ್ ಫ್ಲೋರ್ ತನಕ ನಿಮಗೆ ಮನೆ ಸಿಗುತ್ತೆ ಇದು. ಬಟ್ ಸ್ಟಾರ್ಟಿಂಗಲ್ಲಿ ಯಾವ ರೀತಿಯಾಗಿ ಅಂದರೆ ಪಾರ್ಕಿಂಗ್ ಆಗಿರ್ಬೋದು, ಇದನ್ನು ಬಿಟ್ಟು ನೆಕ್ಸ್ಟ್ ನಿಮಗೆ ಒಂದು ಹಾಲ್ ಸಿಗುತ್ತೆ ಮೇಲುಗಡೆ, ಈ ರೀತಿಯಾಗಿ ಒಂದು ಮೇಲುಗಡೆ ಹಾಲ್ ಸಿಗುತ್ತೆ. ಮತ್ತು ಟೋಟಲಾಗಿ 2 ಬೆಡ್ರೂಮ್ ಕೂಡ ಮಾಡಿದ್ದಾರೆ, ಮತ್ತು ಕಿಚನ್ ಕೂಡ ಇರುತ್ತೆ, ಮತ್ತು ಸ್ಟೋರ್ ರೂಮ್ ಕೂಡ ಸಪ್ರೇಟಾಗಿ ಮಾಡ್ಕೊಂಡಿದ್ದಾರೆ, ಮತ್ತು ಇಲ್ಲಿ ಲಿವಿಂಗ್ ಹಾಲ್ ಕೂಡ ತುಂಬಾ ದೊಡ್ಡದಾಗಿ ಕೂಡ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದು ಅವರ ಒಂದು ಮನೆ ಒಂದು ಪ್ಲ್ಯಾನಿಂಗ್ ಈ ರೀತಿಯಾಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಟಾಯ್ಲೆಟ್ ಕೂಡ ಸಪ್ರೇಟ್ ಸಪ್ರೇಟ್ ಒಂದು ಟಾಯ್ಲೆಟ್ನ ಕೂಡ ಮಾಡ್ಕೊಂಡಿದ್ದೇವೆ ಅಂತೇಳಿ ಹೇಳ್ಕೊಂಡಿದ್ದಾರೆ ಫ್ರೆಂಡ್ಸ್. ಇದಿಷ್ಟು ಅವರ ಒಂದು ಪ್ರೊಫೈಲ್ನ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆಯೇ ನಮ್ಮ ಒಂದು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.